ಹಲೋ ಗೈಸ್, ಇದನ್ನು ನೋಡಿಕೊಂಡು ನಾನು ಹೇಳ್ತಾ ಇರೋದು ಕೆಸೆಟ್ನ ಅವಾರ್ಡ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ಮುಂಚೆನೂ ತಿಳಿಸ್ಕೊಟ್ಟಿದೆ, ಮತ್ತು ಕ್ವಾಲಿಫೈ ಹೇಗೆ ಮಾಡ್ತಾರೆ, ಕ್ಯಾಟಗರಿ ಹೇಗೆ ಕ್ವಾಲಿಫೈ ಮಾಡ್ತಾರೆ 6% ಮಾರ್ಕ್ನ ಅಂತ ಹೇಳಿದ್ದೀನಿ. ಅದಕ್ಕೆ ನೋಡಿಕೊಂಡು ಈ ಫೈನಲ್ ಕಟ್ ಆಫ್ನ ಬಿಡ್ತಾ ಇರೋದು. ಇವತ್ತು ನಾವು ಫೈನಲ್ ಕಟ್ ಆಫ್ ಯಾರು ಬಿಡ್ತಾ ಇದ್ದೀವಿ ಅಂದರೆ ಹಿಸ್ಟ್ರಿ ಅವ್ರದ್ದು ಬಿಡ್ತಾ ಇದ್ದೀವಿ. ಅವರು ಫೈನಲ್ ಕಟ್ ಆಫ್ ನೋಡ್ಕೋಬೋದು. ನೋಡಿ, ಈ ಥರ ಪರ್ಸೆಂಟೇಜ್ ಇರುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕಾದ್ರೆ ನಿಮ್ಮ ಕ್ಯಾಟಗರಿ ಮತ್ತು ಸಬ್ಜೆಕ್ಟು ಮತ್ತು ಸೆಂಟರ್ನ ಫಿಲ್ ಮಾಡಿ ಕೇರ್ಫುಲ್ಲಾಗಿ. ಅದಕ್ಕೋಸ್ಕರ ನೀವು ಫಿಲ್ ಮಾಡಿದ್ರೆ ನಿಮಗೆ ಕಟ್ ಆಫ್ ಪರ್ಸೆಂಟೇಜು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಹೇಗೆ ಪರ್ಸೆಂಟೇಜ್ನ ಮಾಡ್ತಾರೆ ಅಂತಲೂ ನಿಮಗೆ ತಿಳಿಸಿದ್ದಾರೆ. ಈಗ ಇಷ್ಟು ಫೈನಲ್ ಕಟ್ ಆಫ್ ಜರ್ತಾಗ ಮೇಲೆ 150 ಈಗ 146 ನಿಂತ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಎಸ್ ಗೆ 134 ಮತ್ತೆ ಎಸ್ ಗೆ 138 ಮತ್ತೆ ಕ್ಯಾಟಗರಿ 136 ಮತ್ತೆ ಕ್ಯಾಟಗರಿ 136 ಮತ್ತೆ ಕ್ಯಾಟಗರಿ ಬಿ ಗೆ 132 ಮತ್ತೆ 3A ಗೆ 140 ಮತ್ತೆ 3B ಗೆ 140 ಮತ್ತೆ ಫೈನಲ್ ಕಟ್ ಆಫ್ WD ಅವರಿಗೆ ಸೇಮ್ ಇರುತ್ತೆ. ಸ್ಲೈಟ್ 2% 2 marks ಚೇಂಜ್ ಆಗುತ್ತೆ ಅಷ್ಟೇ. ಎಲ್ಲದರಲ್ಲಿ ಸೇಮ್ ಇರುತ್ತೆ. ಯಾಕೆ ಅಂದ್ರೆ ಫಿಸಿಕಲ್ ವಿತ್ ಅಂಡ್ ಡಿಸಬಿಲಿಟಿ ಅವರಿಗೆ ಸೇಮ್ ಇರುತ್ತೆ. ಇನ್ನೂ ಕಟ್ ಆಫ್ ಕಮ್ಮಿ ಹೋಗುತ್ತೆ. ಯಾಕೆಂದ್ರೆ ಅವ್ರ ಅಪಿಯರೆನ್ಸ್ ಕಮ್ಮಿ ಮತ್ತೆ ಅವ್ರಿಗೆ ಜಾಸ್ತಿ ಇದು ಪ್ರಿಫರೆನ್ಸ್ ಇದೆ. ಮತ್ತೆ ಪರ್ಸೆಂಟೇಜ್ ಅಲ್ಲಿ ಅವ್ರಿಗೂ ಜಾಸ್ತಿ ರಿಸರ್ವೇಶನ್ ಇದೆ. ಅದಕ್ಕೋಸ್ಕರ ಇದು ಫೈನಲ್ ಕಟ್ ಆಫ್. ಇದು ಎಸ್ ಯಾರಿಗೆ ಫೈನಲ್ ಕಟ್ ಆಫ್ ಇಷ್ಟು ಒಳಗೆ ನಿಂತ್ಕೊಳ್ಳುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಆಫೀಷಿಯಲ್ ಕೀ ಆನ್ಸರ್ ವೇಟ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಕೀ ಆನ್ಸರ್ ಯಾವಾಗ ಬರುತ್ತೆ ಅಂತ ಅಲ್ಲಿ ಬಂದಾಗ ಅಪ್ಲೋಡ್ ಮಾಡ್ತೀನಿ.